ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರನಗರಿಗೆ ಹಿರಿಯ ನಟ ಜೈ ಜಗದೀಶ್ ಚಾಲನೆ. ದಲಿತರ ಬಗ್ಗೆ ಕಾಳಜಿ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಸಿಎಂ ಮಾಡಿ ತೋರಿಸಿ. ಟ್ವಿಟರ್ನಲ್ಲಿ ಮಾಜಿ ಸಿಎಂ ಸಿದ್ದುಗೆ ಬಿಜೆಪಿ ಸವಾಲ್. ಸಿದ್ದರಾಮಯ್ಯ ದಿನೇಶ್ ರಾಜೀನಾಮೆಗೆ ಆಗ್ರಹ. ಒಂದು ದಿನದ ಕಾಲಾವಕಾಶ ಕೇಳಿದ ಎಚ್ ವಿಶ್ವನಾಥ್, ರಾಜೀನಾಮೆ ವಾಪಸ್ ಪಡಿತಾರ. ಚಿತ್ರನಗರಿಗೆ ಹಿರಿಯ ನಟ ಜೈ ಜಗದೀಶ್ ಚಾಲನೆ. ಕಡಕೋಳದ ಬ್ಯಾತಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಚಿತ್ರನಗರಿ ಬಡಾವಣೆ ಶಂಕುಸ್ಥಾಪನೆಯನ್ನು ಕಳೆದ ದಿನಾಂಕ 2ರಂದು ಚಿತ್ರನಟ ಜೈ ಜಗದೀಶ್ ಹಾಗೂ ಮಾಜಿ ಶಾಸಕ ಮಾರುತಿರಾವ್ ಪಾವರ್ ನೆರವೇರಿಸಿದರು ಎಂದು ಚಿತ್ರನಗರಿಯ ನಿರ್ಮಾತೃ ಶಿವಾಜಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಂಕಷ್ಟದಲ್ಲಿರುವ ಚಿತ್ರ ಉದ್ಯಮಿ ಸತ್ಯಜಿತ್ ರೇಣುಕಾ ಪ್ರಸಾದ್ ಅವರಿಗೆ 38x48 ಲಕ್ಷಗಳ ನಿವೇಶನವನ್ನು ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ವಿಮಾನ ನಿಲ್ದಾಣದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಒತ್ತು ನೀಡಲಾಗಿದೆ, ತಕ್ಷಣವೇ ನಿವೇಶನಗಳು ಸುಲಭ ಕಂತುಗಳಲ್ಲಿ ಲಭಿಸಲಿವೆ ಎಂದು ತಿಳಿಸಿದರು. ದಿನಾಂಕ 2/6/2016 ಮೈಸೂರಿನಲ್ಲಿ ಚಿತ್ರನಗರಿ ಬಡಾವಣೆ ಶಂಕುಸ್ಥಾಪನೆ ಆಯಿತು. ಈ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಖ್ಯಾತ ನಟ ನಿರ್ಮಾಪಕ ಜೈ ಜಗದೀಶ್ರವರು ಮತ್ತು ಮಾರುತಿರಾವ್ ಪವಾರು, ಮೈಸೂರಿನ ನಿರ್ಮಾಪಕ ನಿರ್ದೇಶಕರಾದಂಥ ಜಿ ಬಿ ಸಿದ್ದೇಗೌಡರು, ಕಡಕೋಳ ಟಿ ವಿ ಎಸ್ ಫ್ಯಾಕ್ಟ್ರಿ ಪಕ್ಕದಲ್ಲಿರ್ತಕ್ಕಂಥ ಬ್ಯಾತಳ್ಳಿಯಲ್ಲಿ ಭೂಮಿಯ ಗುದ್ದಲಿ ಪೂಜೆ ಶಂಕುಸ್ಥಾಪನೆ ಮಾಡೋದರಿಂದ ಪ್ರಾರಂಭವಾಯಿತು. ಇವತ್ತಿನ ದಿನದಲ್ಲಿ ಸಾರ್ವಜನಿಕರು ಕೆಲವು ಗೃಹ ನಿರ್ಮಾಣ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ವರ್ಷಾನುಗಟ್ಟಲೆಯಿಂದ ಹಣ ಓಡಿ ನಿವೇಶನಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಶಿವಾಜಿ ಪಿಕ್ಚರ್ಸ್ ಬೆಂಕಿಯ ಬಲೆ, ಆಘಾತ, ಎಡಕಲ್ಲು ಗುಡ್ಡದ ಮೇಲೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿದಂತಹ ನಾನು, ಚಿತ್ರನಗರಿ ಅನ್ನೋ ಒಂದು ಬಡಾವಣೆಯನ್ನು ಉದ್ಘಾಟನೆ ಮಾಡಿ ಈ ಚಿತ್ರನಗರಿ ಬಡಾವಣೆಯಲ್ಲಿ ಕಲಾವಿದರಿಗೆ ಒಂದು ಸೂಕ್ತವಾದ ಸೂರಿನ ಆಸರೆ ಮಾಡಬೇಕು. ಬರೀ ಕಲಾವಿದರಿಗೆ ಆಗಲ್ಲ, ಕಲಾವಿದರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೂ ಒಂದು ಸೂಕ್ತವಾದಂಥ ನಿವೇಶನಗಳನ್ನ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿಕೊಂಡು, ಇದೇ ಸಂದರ್ಭದಲ್ಲಿ ಖ್ಯಾತ ನಟ ಸತ್ಯಜಿತ್ ಮತ್ತು ರೇಣುಕಾ ಪ್ರಸಾದ್ ಅವರು ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಲಿತರ ಬಗ್ಗೆ ಕಾಳಜಿ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಸಿಎಂ ಮಾಡಿ ತೋರಿಸಿ. ಟ್ವಿಟರ್ನಲ್ಲಿ ಮಾಜಿ ಸಿಎಂ ಸಿದ್ದುಗೆ ಬಿಜೆಪಿ ಸವಾಲ್. ದಲಿತರ ಮೇಲೆ ತಮಗೆ ನಿಜಕ್ಕೂ ಕಾಳಜಿ ಇದ್ದರೆ ಸೋತಿರುವ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಸಿಎಂ ಮಾಡಿ ತೋರಿಸಿ ಅಂತ ರಾಜ್ಯ ಬಿಜೆಪಿ ಸವಾಲ್ ಹಾಕಿದೆ. ಬಾಯಿ ಬಡಾಯಿ ಮೂಲಕ ದಲಿತರ ಉದ್ಧಾರ ಆಗುವುದಿಲ್ಲ. ಮೊನ್ನೆ ನಡೆದ ಚುನಾವಣೆಯಲ್ಲಿ ರಾಜ್ಯದ ಮೀಸಲು ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈಗಿದ್ದರೂ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯದ ಒಬ್ಬ ದಲಿತ ಸಂಸದನಿಗೂ ಅವಕಾಶ ಸಿಕ್ಕಿಲ್ಲ. ಇದಕ್ಕಿಂತ ದೊಡ್ಡ ಅನ್ಯಾಯ, ದ್ರೋಹ ಬೇರೇನಿದೆ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದರು. ಇದಕ್ಕೆ ಮರು ಉತ್ತರ ನೀಡಿರುವ ರಾಜ್ಯ ಬಿಜೆಪಿ ಘಟಕ ಮಾನ್ಯ ಟ್ವಿಟ್ಟರ್ ಸಿದ್ದರಾಮಯ್ಯನವರೇ, ದಲಿತರ ಮೇಲಿರುವ ನಿಮ್ಮ ಪ್ರೀತಿಯನ್ನು ಬರೀ ಟ್ವಿಟ್ಟರ್ ಮೂಲಕ ತೋರಿಸಬೇಡಿ. ಜಿ ಪರಮೇಶ್ವರ್ ಅವರು ದಲಿತರು ಎಂಬ ಕಾರಣಕ್ಕೆ ಸಿಎಂ ಸ್ಥಾನ ತಪ್ಪಿಸಿದ್ದು ತಾವೇ ಎಂದು ರಾಜ್ಯದ ಜನತೆಗೆ ಗೊತ್ತಿದೆ. ದಲಿತರ ಮೇಲೆ ತಮಗೆ ನಿಜಕ್ಕೂ ಕಾಳಜಿ ಇದ್ದರೆ ಸೋತಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಮಾಡಿ ತೋರಿಸಿ ಅಂತ ಹೇಳಿದೆ. ಸಿದ್ದರಾಮಯ್ಯ ದಿನೇಶ್ ರಾಜೀನಾಮೆಗೆ ಆಗ್ರಹ. ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಮತ್ತೆ ಇಗ್ಗಾಮುಗ್ಗ ವಾಗ್ದಾಳಿ ನಡೆಸಿರುವ ಶಿವಾಜಿನಗರ ಕಾಂಗ್ರೆಸ್ ಶಾಸಕ ಆ ರೋಷನ್ ಬೇಗ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನೇ ದಾರಿ ತಪ್ಪಿಸಿದ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಅವರ ದಾಟಿಯಲ್ಲೇ ಟೀಕಿಸಿರುವ ರೋಷನ್ ಬೇಗ್, ಲೋಕಸಭಾ ಚುನಾವಣೆಗೂ ಮುನ್ನ ನಾನೇ ಮುಂದಿನ ಮುಖ್ಯಮಂತ್ರಿ ಎನ್ನುತ್ತಿದ್ದ ಸಿದ್ದರಾಮಯ್ಯ ಅವರ ಅಹಂ ಈಗ ಇಳಿದು ಬಾ ಅಂತ ಇಳಿತಾ ಎಂದು ಟಾಂಗ್ ನೀಡಿದ್ದಾರೆ.
ಅಲ್ಲದೆ ಪಕ್ಷ ತಮಗೆ ನೀಡಿರುವ ನೋಟಿಸ್ಗೆ ಉತ್ತರ ಕೊಡೋದಿಲ್ಲ ಎಂದಿರುವ ಅವರು ಮೊದಲು ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರಿನಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳ ಸೋಲಿಗೆ ಕಾರಣರಾದ ಕಾಂಗ್ರೆಸ್ಸಿಗರಿಗೆ ನೋಟಿಸ್ ನೀಡಲಿ ಎಂದು ಸವಾಲು ಹಾಕಿದ್ದಾರೆ. ಒಂದು ದಿನದ ಕಾಲಾವಕಾಶ ಕೇಳಿದ ಎಚ್ ವಿಶ್ವನಾಥ್ ರಾಜೀನಾಮೆ ವಾಪಸ್ ಪಡಿತಾರ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ವಾಪಸ್ ಪಡೆಯುವಂತೆ ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕ ಎಚ್ ವಿಶ್ವನಾಥ್ ಅವರನ್ನು ಒಕ್ಕೊರಳಿನಿಂದ ಒತ್ತಾಯಿಸಿದ್ದು ಅವರು ಒಂದು ದಿನದ ಕಾಲಾವಕಾಶವನ್ನು ಕೋರಿದ್ದಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಶ್ವನಾಥ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿದಂತೆ ಎಲ್ಲರೂ ರಾಜೀನಾಮೆಯನ್ನು ವಾಪಸ್ ಪಡೆದು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಶಾಸಕರ ಒತ್ತಾಯಕ್ಕೆ ಮಣಿದ ವಿಶ್ವನಾಥ್ ಅವರು ಒಂದು ದಿನದ ಕಾಲಾವಕಾಶ ಕೋರಿದ್ದು ದೇವೇಗೌಡರೊಂದಿಗೆ ಸಮಾಲೋಚನೆ ನಡೆಸಿ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ದಾರೆ ಎಂದು ಪಕ್ಷದ ಉನ್ನತ ಮೂಲಗಳು ತಿಳಿಸಿವೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೆ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಳ.